ಅರೆಬೆತ್ತಲೆಗೊಳಿಸಿ ಯುವಕರನ್ನ ಹೊಡೆಯುತ್ತಿರುವ ದೃಶ್ಯ ಕಂಡು ಬಂದಿರುವುದು ಮಂಗಳೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಕುಣಿಗಲ್ ಸಮೀಪದ ಸೂರಪ್ಪನಹಳ್ಳಿಯಲ್ಲಿ. ಅಷ್ಟಕ್ಕೂ ಇದರ ಮೂಲ ಏನು ಅನ್ನೋದನ್ನ ಹೇಳ್ತೀವಿ ಕೇಳಿ. ಕುಣಿಗಲ್ ಸಮೀಪದ ಸೂರಪ್ಪನಹಳ್ಳಿ ರಸ್ತೆ ಪಕ್ಕ ಮಾರುತಿ ಕಾರು ನಿಂತಿತ್ತು. ಕಾರಿನಲ್ಲಿ ಇಬ್ಬರು ಯುವಕರು ಜಗಳ ಮಾಡ್ತಾ ಇದ್ರು. ಇದನ್ನು ಕಂಡ ಅಲ್ಲೇ ಪಕ್ಕದಲ್ಲೇ ಇದ್ದ ಒಬ್ರು ಬಂದಿದ್ದಾರೆ. ಬಂದು ಯಾಕೆ ಜಗಳ ಆಡ್ತಾ ಇದ್ದೀರಾ ಅಂದಿದ್ದಾರೆ. ಅಷ್ಟು ಕೇಳಿದ್ದೆ ತಡ ಸಿಟ್ಟುಗೊಂಡ ಯುವಕರು ಏಕಾಏಕಿ ಹಲ್ಲೆ ಮಾಡಿದ್ದಾರೆ. ಇದನ್ನು ಪ್ರಶ್ನಿಸಿದ ಮಗನ ಮೇಲೂ ಹಲ್ಲೆ ನಡೆಸಿದ್ದಾರೆ. ಕಾರಿನಲ್ಲಿದ್ದ ಮಚ್ಚು ಲಾಂಗಿನಲ್ಲಿ ತಂದೆ ಮಗನ ಮೇಲೆ ಹಲ್ಲೆ ನಡೆಸಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. ಪ್ರಶ್ನೆ ಮಾಡಿದ್ದೆ ಈ ಯುವಕರ ಸಿಟ್ಟಿಗೆ ಕಾರಣವಂತೆ, ಮತ್ತು ಇಬ್ರು ಸಹ ಡ್ರಗ್ ಅಥವಾ ಕುಡಿತದ ಅಮಲಿನಲ್ಲಿ ಇದ್ರು ಅನ್ನೋದು ಅಲ್ಲಿ ನೆರೆದವರ ವಾದ. ಅಷ್ಟಕ್ಕೂ ಈ ಯುವಕರು ಎಲ್ಲಿಯವರು ಅಂತೀರಾ? ಇವರು ಪುತ್ತೂರಿನವರು. ಅವಿಜ್ ಮತ್ತು ಸುದರ್ಶನ್ ಎಂಬ ಯುವಕರೇ ಇದೆಲ್ಲದರ ಪಿನ್ ಪಾಯಿಂಟ್. ಈ ಯುವಕರ ಪೈಕಿ ಅವಿಜ್ ಎಂಬಾತ ಅಂತಿಂತ ಯುವಕನಲ್ಲ, ಖತರ್ನ ಕದೀಮ. ಪುತ್ತೂರಿನ ಪಡಿಲ್ನಲ್ಲಿ ಗ್ಯಾಂಗ್ ಕಟ್ಟಿಕೊಂಡು ಸಣ್ಣ ಪುಟ್ಟ ರೌಡಿಸಂ ಮಾಡ್ತಿದ್ದ ಅನ್ನೋದು ಬಲ್ಲ ಮೂಲಗಳ ಮಾಹಿತಿ. ಅಂತೆ ವಿಟ್ಲದಲ್ಲೂ ಈ ಹಿಂದೆ ಕಿರಿಕ್ ಮಾಡಿ ಸಾರ್ವಜನಿಕರಿಂದ ಘೂಸ ತಿಂದಿದ್ದ. ಈ ಇಬ್ಬರು ಯುವಕರು ತಂದೆ ಮಗನ ಮೇಲೆ ಹಲ್ಲೆ ಮಾಡಿದ್ದನ್ನು ಕಂಡ ಸ್ಥಳೀಯರು ರೊಚ್ಚಿಗೆದ್ದಿದ್ದಾರೆ. ಆ ಇಬ್ಬರು ಯುವಕರನ್ನ ಮರಕ್ಕೆ ಕಟ್ಟಿ ಹೊಡೆದಿದ್ದಾರೆ. ತಂದೆ ಮಗನನ್ನ ಆಸ್ಪತ್ರೆಗೆ ಸೇರಿಸಿದ್ದಾರೆ. ನಂತರ ಸ್ಥಳಕ್ಕೆ ಬಂದ ಪೊಲೀಸರು ಯುವಕರನ್ನ ಸ್ಥಳೀಯರಿಂದ ಬಿಡಿಸಿಕೊಂಡು ಠಾಣೆಗೆ ಹೋಗಿದ್ದಾರೆ. ಒಟ್ಟಿನಲ್ಲಿ ಇಬ್ಬರ ಜಗಳವನ್ನ ಪ್ರಶ್ನಿಸಿದ್ದೇ ದೊಡ್ಡ ತಪ್ಪಾಗಿದೆ. ಮೇಲೋಟಕ್ಕೆ ತಪ್ಪು ಒಂದು ಕಡೆಯಾದ್ರೆ ನಿಜ ವಿಚಾರ ಇನ್ನಷ್ಟೇ ಬಯಲಾಗಬೇಕಾಗಿದೆ.